ಅನಂತ ಪದ್ಮನಾಭನ ಸ್ವಾಮಿ ದೇವಸ್ಥಾನ. ತುಂಬ ದಿನಗಳಿಂದ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಆಸೆ ಇತ್ತು, ಇವಾಗ ನೆರವೇರಿದೆ ಅದು. ಎಲ್ಲದಕ್ಕೂ ಕಾಲ ಕೊಟ್ಟು ಬರಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇದೇ ಫೇಮಸ್ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಇಲ್ಲಿ ಯಾವುದೇ ಕಾರಣಕ್ಕೂ ಒಳಗಡೆಯಿಂದ ವೀಡಿಯೋ ಮಾಡೋ ಹಾಗಿಲ್ಲ, ನಾನು ಪರ್ಮಿಷನ್ ತಗೊಂಡು ಈ ಕಡೆ ಸೈಡಿಂದ ಮಾಡೋಕ್ಕೆ ಹೇಳಿದರು. ನೀವಲ್ಲೇನು ಮಧ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಗರ್ಭಗುಡಿ. ಅಲ್ಲೇ ಸ್ವಾಮಿ ಅನಂತ ಪದ್ಮನಾಭ ಜೊತೆಗೆ ಲಕ್ಷ್ಮೀ ಮತ್ತು ಭೂದೇವಿ ಇಬ್ಬರೂನು ಪ್ರತಿಷ್ಠಾಪನೆ ಆಗಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಕಾಣತ್ವ ಇಲ್ವೋ ಗೊತ್ತಿಲ್ಲ, ಅಲ್ಲಿ 1000 ಮೀನುಗಳಿದೆ. ಅಲ್ಲಿ ಪುರಿ ತಗೊಂಡು ಬಂದಿದ್ದೆ. ಸೊ ಆ ಪುರಿಗಳನ್ನು ಮೀನುಗಳಿಗೆ ಹಾಕಿ ಇವಾಗ ಈ ಕಡೆ ಬಂದಿರೋದು. ಇಲ್ಲಿ ಕೆಳಗಡೆ ಇಳಿಬಾರ್ದು ಅಂತ ಏನು ಬೋರ್ಡ್ ಹಾಕಿಲ್ಲ, ನಾನು ಹೀಗೆ ಇಲ್ಲೇ ಇಳಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಈ ಜಾಗ, ಜಾಸ್ತಿ ಜನ ಇಲ್ಲ, ಯಾರೂ ಇಲ್ಲ, ಮನಸ್ಸಿಗಷ್ಟು ನೆಮ್ಮದಿ ಆಗ್ತಾ ಇದೆ ಇಲ್ಲಿ ಕೂತ್ಕೊಂಡ್ರೆ. ನೀವು ಬಂದಿದ್ದೀರಾ ಇಲ್ಲಿಗೆ? ಸೊ ಅಗೇನ್ ಪುರಾಣದ ಪ್ರಕಾರ ಹೇಳಬೇಕು ಅಂತಂದರೆ, ಇಲ್ಲಿ ಮುನಿ ವಿಲ್ವ ಸ್ವಾಮಿಗಳು ಇಲ್ಲಿ ಬಂದು ಪೂಜೆ ಮಾಡ್ತಾ ಇದ್ರಂತೆ. ಸೊ ಇಲ್ಲಿ ಪೂಜೆ ಮಾಡುವಾಗ ಸ್ವಾಮಿ ನಾರಾಯಣ ಸಣ್ಣ ಮಗು ವೇಷದಲ್ಲಿ ಇಲ್ಲಿಗೆ ಬಂದ್ರಂತೆ. ಸೊ ಆವಾಗ ವಿಲ್ವ ಸ್ವಾಮಿಗಳು ನಾರಾಯಣನನ್ನು ಮಗು ಅಂತ ಇಲ್ಲೇ ಇರು ಅಂತ ಅವರು ಹೇಳಿದ್ದಾರೆ. ಬಟ್ ಆದರೆ ನಾರಾಯಣ ಆವಾಗ ನೀವು ಎಷ್ಟು ದಿನ ನನಗೆ ಅವಮಾನ ಮಾಡಲ್ವೋ, ಎಷ್ಟು ದಿನ ನೀವು ನನಗೆ ಜೋರು ಮಾಡಲ್ವೋ ಬೈಯಲ್ವೋ ಅಷ್ಟು ದಿನವೂ ನಾನಿಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗೆ ಒಂದಿನ ಸ್ವಾಮಿಗಳು ಪೂಜೆ ಮಾಡಿದಾಗ ಏನಾಗಿದೆ ಅಂದರೆ, ಅವರು ತುಂಬ ಅಂದರೆ ತುಂಬ ನಾಟಿ. ಸೊ ಆ ಟೈಮಲ್ಲಿ ಏನೋ ಎಲ್ಲದನ್ನು ತೆಗೆದು ಹಿ ವಾಸ್ ಡೂಯಿಂಗ್ ಸಮ್ ತರ್ಲೆ, ಆವಾಗ ಎಡದೆಗೈಯಲ್ಲಿ ಸ್ವಾಮಿಗಳು ಕೃಷ್ಣನ ತಳ್ಳಿದ್ರಂತೆ. ಸೊ ಆವಾಗ ಇಲ್ಲಿ ಒಂದು ಗುಹೆ ಇದೆ, ಆ ಗುಹೆ ಒಳಗಡೆ ಸಿಟ್ ಮಾಡ್ಕೊಂಡು ಹೋದಂಥ ದೇವರು ಇಲ್ಲಿಂದ ಕೇರಳದಲ್ಲಿರೋ ಇನ್ನೊಂದು ಅದು ಮೇನ್ ಅಲ್ಲ, ಇದು ಮೇನ್ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಅಲ್ಲಿ ದೊಡ್ಡ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿ ಸರ್ಪ ಮೇಲೆ ಮಲ್ಕೊಂಡ್ರಂತೆ. ಸೊ ಆವಾಗ ಹೀಗೆ ಅದೃಶ್ಯ ಆದಂಥ ಸ್ವಾಮಿಯನ್ನು ಇವನು ಸಾಮಾನ್ಯ ಹುಡುಗ ಅಲ್ಲ ಅಂತ ಗೊತ್ತಾಗಿ ಅದೇ ಗುಹೆ ಒಳಗಡೆಯಿಂದ ಹುಡುಕೊಂಡು ಹೋದಾಗ ಅಲ್ಲಿ ಮಲ್ಕೊಂಡಿರುವಂಥ ನಾರಾಯಣನ ಅನಿಸ್ತಾರೆ. ಸೊ ಇದು ಈ ಜಾಗದ ಮಹಿಮೆ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ, ಇಲ್ಲಿ ಒಂದು ಮೊಸಳೆ ಇತ್ತಂತೆ. ಆ ಮೊಸಳೆ ಯಾವುದೇ ಕಾರಣಕ್ಕೂ ಯಾವುದೇ ಥರ ಮಾಂಸನ ತಿಂತಾ ಇರಲಿಲ್ಲ. ಇಲ್ಲಿ ಏನು ಪೂಜೆ ಮಾಡ್ತಾರಲ್ಲ, ಆ ಪೂಜೆ ಮಾಡಿದ್ದು ಪ್ರಸಾದನ ಮಾತ್ರ ಇಟ್ ಯೂಸ್ ಟು ಈಟ್. ಹೌವರ್ ಆವಾಗಿನ ಕಾಲದಲ್ಲಿ ಒಬ್ಬರು ಬ್ರಿಟಿಷರು ಬಂದು ಅದನ್ನು ಗುಂಡು ಹೊಡೆದು ಸಾಯಿಸಿದ್ರಂತೆ. ಅದಾದಮೇಲೆ ಇದೇ ಜಾಗದಲ್ಲಿ ಇದೇ ಕೆರೆಗೆ ಇನ್ನೊಂದು ಕ್ರೊಕೊಡೈಲ್ ಬಂದು ಸೇರ್ಕೊಂಡಿತ್ತು. ಸೊ ಅದು ಇವಾಗ ರೀಸೆಂಟಾಗಿ ತೀರ್ಕೊಂಡು ಹೋಗ್ಬಿಟ್ಟಿದೆ. ಬಟ್ ಹೌವರ್ ನಾನು ದೇವ್ರನ್ನ ತುಂಬ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅದು ಮತ್ತೆ ಏನು ಪದ್ಧತಿ ಪ್ರಕಾರ ಮತ್ತೆ ಇನ್ನೊಂದು ಮೊಸಳೆ ಇಲ್ಲಿಗೆ ಬರಲಿ, ಮತ್ತೆ ನಾವೆಲ್ಲ ನೋಡಕ್ಕೆ ಬರೋಣ ಅದನ್ನು. ಸೊ ತುಂಬ ವಿಡಿಯೋಗಳಿದೆ, ವೆರಿ ಇಂಪ್ರೆಸಿವ್. ಇಲ್ಲಿ ದೇವರಿಗೆ ಏನು ಪೂಜೆ ಮಾಡಿದ್ದು ಪ್ರಸಾದ ಬರುತ್ತಲ್ಲ
ಅದನ್ನು ಮಾತ್ರ ತಿನ್ಕೊಂಡು ಐ ಥಿಂಕ್ 68 ವರ್ಷ ಏನೋ ಬದುಕಿತ್ತಂತೆ. ಇದನ್ನ ಇಟ್ಕೋ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಗಣಪತಿ ದೇವಸ್ಥಾನ ಇದೆ. ಇಲ್ಲಿ ಕೆಳಗಡೆ ಹೋದರೆ ನಾವೇನು ಮಾತಾಡ್ತಿದ್ವಲ್ಲ ಗುಹೆ, ಆ ಗುಹೆನ ನೋಡಕ್ಕೆ ಸಿಗುತ್ತೆ. ಬಟ್ ಕಂಪ್ಲೀಟ್ ಆಗಿ ಅದನ್ನ ಶಟ್ ಮಾಡಿಬಿಟ್ಟಿದ್ದಾರೆ. ಸೊ ಐ ವಿಲ್ ಟ್ರೈ ಟು ಶೋ ಯು ಸಮ್ ಹೌ. ಇಲ್ಲ ಕಾಣಿಸಲ್ಲ. ಸೊ ಅಲ್ಲೇನು ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ಮೆಟ್ಲಿಂದ ಹಿಂದೆ, ಅಲ್ಲೇ ಇರೋದು ಗುಹೆ. ಐ ಜಸ್ಟ್ ಮೆಸ್ಮರೈಸ್ಡ್ ವಿತ್ ದಿಸ್ ಸ್ಟೋರಿ. ಜಸ್ಟ್ ಇಮ್ಯಾಜಿನ್, ನಾವೇನು ನಂಬ್ತೀವೋ, ನಾವೇನು ನಂಬಲ್ವೋ, ನಾವೇನರ ಬಗ್ಗೆ ಮಾತಾಡ್ತೀವೋ, ಆರ್ಗ್ಯೂ ಮಾಡ್ತೀವೋ, ನಮಗೇನು ಏನು ಅಂದರೆ ಏನು ಗೊತ್ತಿರಲ್ಲ. ಬಟ್ ಇಂಥ ಕಥೆಗಳನ್ನ ಕೇಳಿದಾಗ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ತಿಳಿಸಿಕೊಡುತ್ತೆ. ಸೊ ನಾನು ಅಷ್ಟೇ ಅಂಥ ತುಂಬ ದೇವ್ರ ಪೂಜೆ ಮಾಡೋದು ಆ ಥರದಿಲ್ಲ. ಬಟ್ ನನಗೆ ಭಕ್ತಿ ಅಂತ ಇದೆ. ಸೊ ಅದನ್ನು ಇದ್ದು ಉಳಿಸ್ಕೊಂಡು ಹೋದರೆ ಸೊ ಅಷ್ಟೇ ಸಾಕಲ್ವಾ? ಏನು ಹೇಳ್ತೀರಾ? ತುಂಬ ಜನ ಸಜೆಸ್ಟ್ ಮಾಡಿರುವಂಥ ದೇವಸ್ಥಾನ ಇದು, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ನಿಮಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಇಫ್ ಯು ಲೈಕ್ ಇಟ್ ಗಿವ್ ಅ ಬಿಗ್ ಥಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.